ಸ್ಟೂಡೆಂಟ್ಸ್, ಓದಿದ್ದು ಯಾವುದು ನೆನಪಿನಲ್ಲಿ ಇರಲ್ಲ ಅಂತ ನಿಮಗೆ ಚಿಂತೆಯಾಗಿದೆಯಾ? ಒಂದು ಚಾಪ್ಟರನ್ನು 10 ಸಾರಿ ಓದಿದರೂ ಸಹ ಅದರಲ್ಲಿರುವ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ಗಳು ನೆನಪಿಗೆ ಬರ್ತಿಲ್ವಾ? ನಿಮ್ಮ ಕ್ಲಾಸಲ್ಲಿ ನೀವು ಕೆಲವು ಸ್ಟೂಡೆಂಟ್ಸ್ಗಳನ್ನು ಗಮನಿಸಿರಬಹುದು, ಅವರಿಗೆ ಒಮ್ಮೆ ಓದಿದ್ದು ಯಾವತ್ತೂ ನೆನಪಿನಲ್ಲಿರುತ್ತೆ. ಕ್ಲಾಸಲ್ಲಿ ಟೀಚರ್ ಯಾವುದೇ ಪ್ರಶ್ನೆ ಕೇಳಿದರೂ ಸಹ ಅವರ ಕೈ ಮೊದಲು ಮೇಲೆ ಬಂದಿರುತ್ತೆ. ನಿಮ್ಮ ಯೋಚನೆಗೆ ಈ ವಿಷಯ ಬಂದಿರಬಹುದು, ಒಂದು ಕಡೆ ಒಬ್ಬ ಸ್ಟೂಡೆಂಟ್ ಒಂದು ಚಾಪ್ಟರನ್ನು 10 ಸಾರಿ ಓದಿದರೂ ಸಹ ನೆನಪಿನಲ್ಲಿ ಉಳಿಯುವುದಿಲ್ಲ, ಅದೇ ಇನ್ನೊಬ್ಬ ಸ್ಟೂಡೆಂಟ್ಸ್ ಅದೇ ಚಾಪ್ಟರನ್ನು ಕೇವಲ ಒಂದೇ ಒಂದು ಸಾರಿ ಓದಿ ಅದರ ಬಗ್ಗೆ ಸಂಪೂರ್ಣ ಜ್ಞಾನವನ್ನು ಪಡೆದುಕೊಂಡಿರ್ತಾರೆ. ಹೀಗೆ ಆಗೋಕ್ಕೆ ಹೇಗೆ ಸಾಧ್ಯ? ಅವರು ಅಂತಹ ಯಾವ ಟೆಕ್ನಿಕ್ಕನ್ನು ಬಳಸ್ತಿರಬಹುದು ಅನ್ನುವ ಕುತೂಹಲ ನಿಮ್ಮಲ್ಲಿರ್ಬೋದು. ಅಂತಹ ಕೆಲವು ಇಂಪಾರ್ಟೆಂಟ್ ಟಿಪ್ಸ್ಗಳನ್ನು ಈ ವಿಡಿಯೋದಲ್ಲಿ ನಿಮಗಾಗಿ ತಿಳಿಸಲಾಗಿದೆ. ಆ ಟಿಪ್ಸ್ಗಳನ್ನು ನೀವು ಸರಿಯಾಗಿ ಫಾಲೋ ಮಾಡಿದರೆ ನೀವು ಸಹ ನಿಮ್ಮ ಕ್ಲಾಸ್ನ ಟಾಪರ್ಗಳ ಸಾಲಿನಲ್ಲಿ ನಿಲ್ಲಬಹುದು. ಸ್ಟೂಡೆಂಟ್ಸ್, ಈ ವಿಡಿಯೋವನ್ನು ಅಲರ್ಟಾಗಿ ಕೊನೆಯವರೆಗೂ ನೋಡಿ. ಇದರಿಂದ ನಿಮಗೆ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ಗಳು ಮತ್ತು ಟಿಪ್ಸ್ಗಳು ಸಿಗಲಿವೆ. ಟಿಪ್ ನಂಬರ್ 1, ಮೇಕ್ ಅ ಮೂವಿ ಇನ್ ಯುವರ್ ಮೈಂಡ್ ಅಬೌಟ್ ದ ಕಾನ್ಸೆಪ್ಟ್. ನಾವು ಯಾವುದೇ ಒಂದು ಮೂವಿಯನ್ನು ನೋಡಿದಾಗ ಮೊದಲಿನಿಂದ ಕೊನೆಯವರೆಗೂ ಅದರ ಕಥೆ, ಸಾರಾಂಶ, ಪ್ರತಿಯೊಂದು ಕ್ಯಾರೆಕ್ಟರ್ ಹಾಗೂ ಇತರ ಎಲ್ಲ ವಿಷಯಗಳ ಬಗ್ಗೆ ನಮಗೆ ತಿಳಿದಿರುತ್ತೆ. ಯಾವುದನ್ನು ನಾವು ಅಷ್ಟು ಸುಲಭವಾಗಿ ಮರೆಯೋದಿಲ್ಲ ಅಂದರೆ ನಮ್ಮ ಹತ್ರ ಒಂದು ಅದ್ಭುತವಾದ ಶಕ್ತಿ ಇದೆ ಅಂದರ್ಥ. ಇದರಿಂದ ನಾವು ಒಂದು ಮೂವಿಯನ್ನು ನೋಡಿ ಅದರಲ್ಲಿರುವ ಎಲ್ಲ ಅಂಶಗಳನ್ನು ನೆನಪಿಟ್ಟುಕೊಳ್ಳುತ್ತೇವೆ. ಈ ಒಂದು ಅದ್ಭುತವಾದ ಪವರನ್ನು ನಾವು ಓದುವಾಗ ಬಳಸಿಕೊಂಡ್ರೆ ನಾವು ಅದ್ಭುತಗಳನ್ನು ಸಾಧಿಸಬಹುದು. ಹೇಗೆ ಅಂತೀರಾ? ಮುಂದೆ ನೋಡೋಣ, ಬನ್ನಿ. ನೀವು ಈಗ ಒಂದು ಚಾಪ್ಟರನ್ನು ನೆನಪಿಟ್ಕೊಳ್ಬೇಕು. ಅದಕ್ಕೆ ಮೊದಲು ನೀವು ಆ ಚಾಪ್ಟರ್ ಬಗ್ಗೆ ನಿಮ್ಮ ಮೈಂಡ್ನಲ್ಲಿ ಒಂದು ಸೀನ್ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಕಾನ್ಸೆಪ್ಟ್ಸ್ಗೆ ತಕ್ಕಂತೆ ಕ್ಯಾರೆಕ್ಟರ್ಗಳನ್ನು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಎಕ್ಸಾಂಪಲ್ ಹೇಳೋದಾದರೆ, ನೀವು ಒಂದು ಫಿಸಿಕ್ಸ್ನ ಲಾವನ್ನು ನೆನಪಿಟ್ಕೊಳ್ಬೇಕು ಅಂತ ಇಟ್ಕೊಳ್ಳಿ. ಆ ಲಾವನ್ನು ವಿಜ್ಞಾನಿಗಳು ಹೇಗೆ ಕಂಡುಹಿಡಿದರು, ಅದನ್ನು ಕಂಡುಹಿಡಿಯೋದಕ್ಕೋಸ್ಕರ ಎಷ್ಟು ಕಷ್ಟಪಟ್ಟರು, ಎಷ್ಟು ಫೇಲ್ಯೂರ್ಗಳನ್ನು, ಸೋಲುಗಳನ್ನು ಅನುಭವಿಸಿದರು, ಆಮೇಲೆ ಯಾವ ರೀತಿ ಇದು ಕಂಡುಹಿಡಿಯಲ್ಪಡ್ತು, ಈ ಎಲ್ಲ ಅಂಶಗಳ ಬಗ್ಗೆ ನೀವು ಯೂಟ್ಯೂಬ್ ಅಥವಾ ಗೂಗಲ್ ಸರ್ಚ್ ಮೂಲಕ ತಿಳಿದುಕೊಂಡಾಗ ಆಗ ನಿಮ್ಮ ಈ ಕಾನ್ಸೆಪ್ಟ್ ಬಗ್ಗೆ, ಆ ಲಾ ಬಗ್ಗೆ ನಿಮ್ಮ ಮೈಂಡಲ್ಲಿ ಒಂದು ರೀತಿಯ ಮೂವಿ ಟೈಪ್ ಕ್ರಿಯೇಟ್ ಆಗಿರುತ್ತೆ. ಅದು ಅಚ್ಚಳಿಯದೆ ಉಳಿದಿರುತ್ತೆ. ಈ ಮೂಲಕ ನೀವು ಆ ಲಾ ಬಗ್ಗೆ ಎಲ್ಲ ಮಾಹಿತಿ ಅಂಶಗಳನ್ನು ಕಲೆ ಹಾಕಿದಂತಾಗಿರುತ್ತೆ. ಈಗ ನೀವು ನಿಮ್ಮ ಚಾಪ್ಟರನ್ನು ಓದಿ. ಆಗ ಆ ನೀವು ನೋಡಿದಂತಹ ಯೂಟ್ಯೂಬ್ ವಿಡಿಯೋಸ್ ಹಾಗೂ ಗೂಗಲ್ ಸರ್ಚ್ನ ಆರ್ಟಿಕಲ್ಸ್ ಇವೆಲ್ಲವೂ ಈ ನೀವು ಓದುವ ಚಾಪ್ಟರ್ ಜೊತೆಗೆ ಅಳವಡಿಸಿಕೊಂಡಾಗ ನಿಮ್ಮ ಆನ್ಸರ್ ಬೇರೆಯವರಿಗಿಂತ ಅದ್ಭುತವಾಗಿ ಕಾಣಿಸುತ್ತೆ. ಇದೇ ಟಾಪರ್ಸ್ಗಳನ್ನು ಬೇರೆಯವರಿಗಿಂತ ಡಿಫರ್ ಮಾಡುವಂತಹ ಅಂಶ. ಅವರು ತಮ್ಮ ಆನ್ಸರ್ಸ್ಗಳನ್ನು ಹೆಚ್ಚು ಸುಂದರವಾಗಿ ಮತ್ತು ಇನ್ಫಾರ್ಮೇಟಿವ್ ಆಗಿ ಇಟ್ಟಿರ್ತಾರೆ. ಟ್ರೈ ಮಾಡಿ ನೋಡಿ. ನಂಬರ್ 2, ಟೀಚ್ ಸಮನ್. ನೀವು ಯೂಟ್ಯೂಬ್ ಹಾಗೂ ಗೂಗಲ್ನಿಂದ ಏನೆಲ್ಲ ತಿಳಿದುಕೊಂಡಿರುವಿರೋ ಅದನ್ನೆಲ್ಲ ಒಂದು ಹಾಳೆಯಲ್ಲಿ ಬರೆಯಿರಿ. ಈಗ ಚಾಪ್ಟರ್ನ ಕಂಟೆಂಟ್ನಿಂದ ಸೇರಿಸಬಹುದಾದ ಪಾಯಿಂಟ್ಸ್ಗಳನ್ನು ಅದಕ್ಕೆ ಸೇರಿಸಿ. ಈಗ ಎಲ್ಲ ಅಂಶಗಳನ್ನು ಮನದಟ್ಟು ಮಾಡಿಕೊಳ್ಳಿ. ಅತ್ಯಂತ ಸರಳ ಶಬ್ದಗಳಲ್ಲಿ ಚಾಪ್ಟರ್ಗೆ ತಕ್ಕಂತೆ ಎಲ್ಲ ಅಂಶಗಳನ್ನು ಇನ್ನೊಬ್ಬರಿಗೆ ಟೀಚ್ ಮಾಡಿ. ಅಂದರೆ ಒಬ್ಬ ಸಣ್ಣ 5 ವರ್ಷದ ಅಥವಾ 6 ವರ್ಷದ ಪುಟ್ಟ ಬಾಲಕಿ ಇದ್ದಾರೆ ಅಂತ ತಿಳ್ಕೊಂಡು ಅವರಿಗೆ ಟೀಚ್ ಮಾಡ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಅತ್ಯಂತ ಸರಳ ಶಬ್ದಗಳಲ್ಲಿ ನೀವು ಟೀಚ್ ಮಾಡಬೇಕು. ಇದರಿಂದ ನಿಮ್ಮ ಜ್ಞಾನ ಇನ್ನೂ ಹೆಚ್ಚಾಗುತ್ತೆ. ಜ್ಞಾನ ಹಂಚಿದಷ್ಟು ಹೆಚ್ಚಾಗುತ್ತದೆ ಎಂಬ ಮಾತು ನಿಮಗೆ ಗೊತ್ತಿರಬಹುದು. ಸರಳವಾದ ವಿಧಾನದಲ್ಲಿ ನೀವು ಆ ಕಾನ್ಸೆಪ್ಟ್ ಬಗ್ಗೆ ಅಥವಾ ಚಾಪ್ಟರ್ ಬಗ್ಗೆ ಬೇರೆಯವರಿಗೆ ಎಷ್ಟು ಚೆನ್ನಾಗಿ ಅರ್ಥವಾಗುವ ರೀತಿಯಲ್ಲಿ ಕಾನ್ಫಿಡೆನ್ಸ್ನಿಂದ ಎಕ್ಸ್ಪ್ಲೇನ್ ಮಾಡಬಲ್ಲಿರೋ ಆ
ಕಾನ್ಸೆಪ್ಟ್ ಅಥವಾ ಆ ಚಾಪ್ಟರ್ ನಿಮಗೆ ಅಷ್ಟು ಉತ್ತಮವಾಗಿ ಅರ್ಥವಾಗಿದೆ ಎಂದರ್ಥ. ನೀವು ಸರಿಯಾಗಿ ಎಕ್ಸ್ಪ್ಲೇನ್ ಮಾಡಲು ಸಾಧ್ಯವಾಗ್ತಿಲ್ಲ ಅಂತ ಅನಿಸಿದರೆ ನೀವು ಆ ಚಾಪ್ಟರ್ನನ್ನು ಇನ್ನೊಂದು ಸಾರಿ ಓದಿ, ಸರಿಯಾಗಿ ಮನನ ಮಾಡಿಕೊಳ್ಳಿ, ಅರ್ಥ ಮಾಡಿಕೊಳ್ಳಿ ಆ ಕಾನ್ಸೆಪ್ಟನ್ನು, ಮತ್ತದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಪ್ರಯತ್ನಿಸಿ. ಮತ್ತೆ ನಿಮಗೆ ನೆನಪಾಗಿಲ್ಲೋ ಇನ್ನೊಂದು ಸಾರಿ ನೋಡಿ, ನೋಡದೇ ಇರೋ ಹಾಗೆ ಅದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಪ್ರಯತ್ನ ಪಡಿ. ಹೀಗೆ ಹಲವು ಬಾರಿ ಮಾಡುವ ಮೂಲಕ ಆ ಕಾನ್ಸೆಪ್ಟ್ ನಿಮಗೆ ಮನನ ಆಗುತ್ತೆ, ಅದರ ಎಲ್ಲ ಇಂಪಾರ್ಟೆಂಟ್ ಅಂಶಗಳು ನಿಮ್ಮ ಮೈಂಡ್ನಲ್ಲಿ ಅಚ್ಚಳಿದೆ ಉಳಿದ್ಬಿಡುತ್ತೆ. ನೀವು ಯಾವಾಗ ಅದನ್ನು ಪರ್ಫೆಕ್ಟಾಗಿ ಆ ಒಬ್ಬ ಚಿಕ್ಕ ಮಗುವಿಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಂತ ಹೇಳಿಬಿಟ್ಟು ಎಕ್ಸ್ಪ್ಲೇನ್ ಮಾಡುವಾಗ ಆ ಪರ್ಫೆಕ್ಷನ್ ಬಂತಂದರೆ ನಿಮಗೆ ಆ ಕಾನ್ಸೆಪ್ಟ್ ಕಂಪ್ಲೀಟಾಗಿ ಅರ್ಥ ಆಗಿದೆ ಅಂತ ಅರ್ಥ. ಇಷ್ಟಕ್ಕೆ ಬಿಟ್ಬಿಡಬೇಡಿ, ಅದನ್ನು ಇನ್ನೊಂದು ಸಾರಿ ಒಂದು ಹಾಳೆಯಲ್ಲಿ ಯಾವುದೇ ಪುಸ್ತಕ ನೋಡದೆ, ಯಾವುದೇ ನೀವು ಮೊದಲು ಬರೆದಿರೋವಂಥ ಕಾನ್ಸೆಪ್ಟನ್ನ ನೋಡದೆ ಕೂಡ ಇನ್ನೊಂದು ಪುಸ್ತಕದಲ್ಲಿ ಅದನ್ನು ನೀಟಾಗಿ ಬರೆಯಿರಿ. ಆವಾಗ ನಿಮಗೆ ಅದು 100% ಮೈಂಡಲ್ಲಿ ಕೂತ್ಕೊಂಡು ಬಿಡುತ್ತೆ. ಇದೇ ಟಾಪರ್ಗಳು ಮಾಡುವಂತಹ ಇಂಪಾರ್ಟೆಂಟ್ ಥಿಂಗ್. ಇದು ಅವರನ್ನು ಬೇರೆಯವರಿಗಿಂತ ಡಿಫ್ರೆಂಟ್ ಮಾಡುತ್ತೆ. ಈ ರೀತಿ ಅವರಿಗೆ ಕಾನ್ಸೆಪ್ಟ್ಗಳೆಲ್ಲ ನಿಂತಿರ್ತವೆ. ನಂತರ 2 ದಿನ ಬಿಟ್ಟು ಮತ್ತೊಂದು ಹಾಳೆಯಲ್ಲಿ ಮತ್ತೊಮ್ಮೆ ನೀವು ಬರೀಲೇಬೇಕು ಎಲ್ಲ ಅಂಶಗಳನ್ನು. ಅದಾದ ಮೇಲೆ 1 ವಾರದ ನಂತರ ಇದೇ ರೀತಿ ನೀವು ಎಲ್ಲ ಅಂಶಗಳನ್ನು ಒಂದು ಹಾಳೆಯಲ್ಲಿ ಬರೆಯಲೇಬೇಕು. ನಂತರ 2 ವಾರಗಳ ನಂತರ ಇದೇ ರೀತಿ ನೀವು ಬರೀಲೇಬೇಕು. ಆಮೇಲೆ 1 ತಿಂಗಳ ನಂತರ ನೀವು ಅದನ್ನು ಬರೀಬೇಕು. ಇದೇ ರೀತಿ ಬರೆದಿದ್ದಾದಲ್ಲಿ ವರ್ಷ ಮುಗಿಯುವವರೆಗೂ ಆ ಕಾನ್ಸೆಪ್ಟ್ ನಿಮ್ಮ ನೆನಪಿನಲ್ಲಿರುತ್ತೆ, ಹಾಗೂ ಅದು ಜೀವನದ ಉದ್ದಕ್ಕೂ ಕೂಡ ನಿಮ್ಮ ನೆನಪಿನಲ್ಲಿ ಹಾಗೆ ಇರುತ್ತೆ. ಕೆಲವು ಅಂಶಗಳು ನೆನಪಿನಲ್ಲಿರುತ್ತೆ, ಅಟ್ಲೀಸ್ಟ್ ನೀವು ಮತ್ತೆ ಮತ್ತೆ ರಿವಿಷನ್ ಮಾಡದೆ ಹೋದರೂ ಕೂಡ. ಈಗ ಎಷ್ಟೋ ಕಾನ್ಸೆಪ್ಟ್ಸ್ ನಮಗೆ ಸ್ಕೂಲಲ್ಲಿ ಓದಿರೋದು ಈಗಲೂ ನೆನಪಿರುತ್ತೆ. ಹೇಗಪ್ಪ ಅಂದರೆ ಇದೇ ರೀತಿ ನಾವು ಬಾರಿ ಬಾರಿ ಅವುಗಳನ್ನು ರಿವಿಷನ್ ಮಾಡಿರ್ತೇವೆ. ಈ ಅಂಶಗಳು ಅತ್ಯಂತ ಸಹಾಯಕಾರಿಯಾಗಿದೆ. ಪ್ರಾಮಾಣಿಕವಾಗಿ ಪ್ರಯತ್ನಿಸಿ, ರಿಸಲ್ಟ್ ಖಂಡಿತ ಸಿಗುತ್ತೆ. ನೀವು ಸಹ ಟಾಪರ್ಗಳಲ್ಲಿ ಒಬ್ಬರಾಗಬಹುದು. ಇವೆ ಮೇನ್ ಟಾಪರ್ಗಳು ಬಳಸುವಂಥ ಟಿಪ್ಸ್. ನಿಜವಾಗಲೂ ಇವು ಕಷ್ಟ ಅನಿಸುತ್ತೆ ನಿಮಗೆ ಒಂದೆರಡು ಸಾರಿ ಮಾಡಿದಾಗ, ದಯವಿಟ್ಟು ಬಿಡಬೇಡಿ. ಟಾಪರ್ ಆಗಬೇಕು ಅನ್ನೋ ಆಸೆ ಇದ್ದಿದ್ದೇ ಆದರೆ ಅಟ್ಲೀಸ್ಟ್ 1 ಮಂತ್ ಇದೇ ರೀತಿ ಪ್ರಯತ್ನ ಮಾಡ್ತಾ ಇರಿ. ನಂತರ ಅದು ನಿಮ್ಮ ಹ್ಯಾಬಿಟ್ ಆಗಿಬಿಡುತ್ತೆ. ನೀವು ನಿಮಗೆ ಗೊತ್ತಿಲ್ಲದಿರೋ ಹಾಗೆ ಟಾಪರ್ಗಳ ಲಿಸ್ಟಲ್ಲಿ ಬಂದಿತ್ಕೊಂಡಿರ್ತೀರ. ಪ್ರಾಮಿಸ್, ಇವು ತುಂಬ ಚೆನ್ನಾಗಿ ವರ್ಕ್ ಮಾಡ್ತವೆ. ಟಿಪ್ಸ್ಗಳನ್ನು ದಯವಿಟ್ಟು ಪ್ರಾಪರಾಗಿ ಸಿನ್ಸಿಯರಾಗಿ ಫಾಲೋ ಮಾಡಿ, ರಿಸಲ್ಟ್ಸ್ ಖಂಡಿತ ಸಿಗುತ್ತೆ. ನೀವು ಖಂಡಿತ ಟಾಪರ್ ಆಗ್ತೀರಾ.